ಈ ಮಹಾ ಚುನಾವಣೆಗೆ ಬಿಜೆಪಿಯ ಪ್ರಣಾಳಿಕೆ ಎಲ್ಲಿದೆ? ಮೊದಲ ಹಂತದ ಮತದಾನಕ್ಕೆ ಕೇವಲ ವಾರ ಉಳಿದಿದೆ. ಯಾವಾಗ ಬರುತ್ತೆ ಬಿಜೆಪಿ ಪ್ರಣಾಳಿಕೆ? 2014 ಮೊದಲ ಹಂತದ ಮತದಾನದ ದಿನಾನೇ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿ ವಿವಾದಕ್ಕೀಡಾಗಿತ್ತು. 2019 ಮತದಾನಕ್ಕೆ ಕೆಲವೇ ದಿನ ಮೊದಲು ಬಿಡುಗಡೆ ಮಾಡಿತ್ತು. ಈಗ ಪ್ರಧಾನಿ ಮೋದಿ ತಮ್ಮ 3ನೇ ಅವಧಿಯ ಮೊದಲ 100 ದಿನಗಳ ಪ್ಲಾನ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಚಾನೆಲ್ಗಳು ವರದಿ ಮಾಡ್ತಾ ಇದೆ. 2040 ಭಾರತ ಏನಾಗಬೇಕು ಅನ್ನುವಂಥ ಯೋಜನೆ ಬಿಜೆಪಿ ಬಳಿ ಇದೆ. ಆದರೆ ಈ ಚುನಾವಣೆಗೆ ಪ್ರಣಾಳಿಕೆ ಅದರ ಬಳಿ ಇಲ್ಲ. ಯಾಕೆ ಇದೆ ಅಂತ ವಿಪರ್ಯಾಸ? ಈ ಚುನಾವಣೆಯ ಅತಿ ದೊಡ್ಡ ವಿಷಯಗಳಾಗಬೇಕಾಗಿದ್ದಂಥ ನಿರುದ್ಯೋಗ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಈ ವಿಚಾರಗಳೊಂದು ಪ್ರಧಾನಿ ಮೋದಿ ಭಾಷಣದಲ್ಲೂ ಇಲ್ಲ. ಮತ್ತೆ ಅವ್ರ ಪ್ರಣಾಳಿಕೆಯಲ್ಲಿ ಏನಿರೋದಿಕ್ಕೆ ಸಾಧ್ಯ? ಯಾಕದು ಹೊರಬರ್ತಾನೆ ಇಲ್ಲ? ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ತರ ಇದೆ ಅಂತ ಹೇಳುವ ಮೋದಿಯನ್ನ, ಅವ್ರ ಪಕ್ಷದ ಪ್ರಣಾಳಿಕೆ ಇನ್ನೂ ಬರದೇ ಇದ್ದದ್ರ ಬಗ್ಗೆ ಈ ಮಡಿಲ ಮಾಧ್ಯಮಗಳು ಯಾಕೆ ಏನು ಕೇಳೋದೇ ಇಲ್ಲ? ಕಾಂಗ್ರೆಸ್ ನೇ ಜೋ ಘೋಷಣಾ ಪತ್ರ ಬನಾಯಾ ಹೈ ವೋ ಕಾಂಗ್ರೆಸ್ ಕಾ ನಹೀ, ಐಸಾ ಲಗ್ತಾ ಹೈ ಮುಸ್ಲಿಂ ಲೀಗ್ ಕಾ ಘೋಷಣಾ ಪತ್ರ ದಿಖ್ತಾ ಹೈ. ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಈ ದೇಶದ ಜನರ ಪಾಲಿಗೆ ತಂದಿಟ್ಟಿರುವಂತಹ ತಾಪತ್ರಯ ಏನ್ ಸಣ್ಣದಲ್ಲ. ಆದ್ರೆ ಮೋದಿ ಮತ್ತವರ ಸರ್ಕಾರಕ್ಕೆ ಇದೊಂದು ಚಿಂತೆನೇ ಆಗಿಲ್ಲ. ಮೋದಿ ಚುನಾವಣಾ ಭಾಷಣಗಳಲ್ಲಿ ಈ ಯಾವ ವಿಷಯಗಳಿಗೂ ಕೂಡ ಜಾಗನೇ ಇಲ್ಲ. ಅವರು ನಿರುದ್ಯೋಗದ ವಿಚಾರವನ್ನೇ ಎತ್ತತಾ ಇಲ್ಲ. ಅಷ್ಟಕ್ಕೂ 10 ಸರ್ಕಾರ ನಡೆಸಿದಂತ ಅವರು ಉದ್ಯೋಗದ ವಿಚಾರದಲ್ಲಿ ಸತ್ಯ ಮರೆಮಾಚ್ತಾ ಇರೋದು ಯಾಕೆ? ರಾಮ, ಮುಸ್ಲಿಂ ಲೀಗ್, ಶಕ್ತಿಗೆ ಅಪಮಾನ ಅಂತೆಲ್ಲ ಹೇಳ್ತಾ ನಿರುದ್ಯೋಗದಂತಹ ಅಸಲಿ ಪ್ರಶ್ನೆಗಳಿಗೆ ಉತ್ತರಿಸದೆ ತಪ್ಪಿಸಿಕೊಳ್ತಾ ಇರೋದು ಯಾಕೆ? ಸುಳ್ಳು ಹೇಳೋದ್ರಲ್ಲಿ ಮೋದಿ ಶಾವರನ್ನ ಮೀರಿಸುವಂತೆ ಕಾಣಿಸುವಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತೂ ನಿರುದ್ಯೋಗದ ವಿಚಾರದಲ್ಲಿ ವಿಪಕ್ಷಗಳ ಬಳಿ ನಂಬಲರ್ಹ ಡೇಟಾಗಳೇ ಇಲ್ಲ ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಇಷ್ಟು ಚೆನ್ನಾಗಿ ಜೋಕ್ ಮಾಡ್ತಾರೆ ಅನ್ನೋದು ಗೊತ್ತೇ ಇರಲಿಲ್ಲ. ಹಾಗಾದ್ರೆ ಈ ಸರ್ಕಾರಕ್ಕೆ ಇವ್ರ ಕಾಲದಲ್ಲಿ ಉದ್ಯೋಗ ಸ್ಥಿತಿಯೆಲ್ಲ ಹಾಳು ಬಿದ್ದು ಹೋಗಿರುವಂತಹ ಸ್ಥಿತಿಯ ಬಗ್ಗೆ ವಿಪಕ್ಷಗಳೇ ಡಾಟಾ ಕೊಡ್ಬೇಕಾ? ಮೋದಿಯೂ ಸೇರಿದಂತೆ ಬಿಜೆಪಿ ಮಂದಿ ಈಗ ಎಲ್ಲಿದೆ ಬಿಜೆಪಿ ಪ್ರಣಾಳಿಕೆ ಅನ್ನೋದ್ರ ಬಗ್ಗೆ ಮೊದಲು ಉತ್ತರ ನೀಡಬೇಕಾಗಿದೆ. 2014 ಮೊದಲ ಹಂತದ ಮತದಾನದ ದಿನ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆಯಾಗಿತ್ತು. ಯಾಕೆ ಹಾಗಾಗಿತ್ತು? ಜನರು ಮತ ಹಾಕೋದಿಕ್ಕೆ ಹೋಗುವಂತ ಹೊತ್ತಲ್ಲಿ ಬಿಜೆಪಿ ಪ್ರಣಾಳಿಕೆ ಮಾಡೋದು, ಅದ್ರ ಬಗ್ಗೆ ಈ ಮಡಿಲ ಮೀಡಿಯಾಗಳು ದಿನಾ ಇಡೀ ಚರ್ಚೆ ಮಾಡೋದು, ಇದೆಲ್ಲದರ ಅರ್ಥ ಏನು? ಅದಾದ ಮೇಲೆ ಚುನಾವಣಾ ಆಯೋಗನೇ ನಿಯಮ ಬದಲಿಸಬೇಕಾಗಿ ಬಂತು. ಕಡೆಯ ಪಕ್ಷ ಮತದಾನಕ್ಕೆ 48 ಮೊದಲಾದರೂ ಪ್ರಣಾಳಿಕೆ ಬಿಡುಗಡೆಯಾಗಿರಬೇಕು ಅನ್ನುವಂಥ ನಿಯಮವನ್ನು ತರಲಾಯಿತು. 2019 ಮತದಾನಕ್ಕೆ 3 ದಿನಗಳಿವೆ ಅನ್ನುವಾಗ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತ್ತು. ತನ್ನ ಪ್ರಣಾಳಿಕೆ ವಿಚಾರದಲ್ಲಿ ವಿಸ್ತೃತ ಚರ್ಚೆಯಾಗೋದು ಅದಕ್ಕೆ ಬೇಕಾಗಿಲ್ಲ. ಅಂದರೆ ಏನದ್ರ ಉದ್ದೇಶ? ಅದರಲ್ಲಿ ಏನಿದೆ ಅಂತ ನೋಡೋದಿಕ್ಕೂ ಕೂಡ ಜನರಿಗೆ ಸಮಯ ಸಿಗಬಾರ್ದು ಅನ್ನೋದು ಅದ್ರ ಉದ್ದೇಶನ? 2047 ಯೋಜನೆ ಬಿಜೆಪಿ ಬಳಿ ಇದೆ ಅನ್ನೋದೇ ಹೌದಾದ್ರೆ ಈ ಚುನಾವಣೆಗೆ ಪ್ರಣಾಳಿಕೆ ಇನ್ನೂ ಯಾಕಿಲ್ಲ ಅದ್ರ ಬಳಿ? ಕಾಂಗ್ರೆಸ್ ಪ್ರಣಾಳಿಕೆ 5 ಬಂತು. ಮೊದಲ ಹಂತದ ಮತದಾನಕ್ಕೆ 2 ವಾರಗಳಿರುವಾಗಲೇ ಅದರ ಪ್ರಣಾಳಿಕೆ ಬಂದಿದೆ. ಆದ್ರೆ ಬಿಜೆಪಿ ಅದು ಎಲ್ಲಿದೆ? ಅಧಿಕಾರಕ್ಕೆ ಮರಳಿದ್ರೆ ಮೊದಲ 100 ದಿನಗಳ ಬಗ್ಗೆ ನಿಮ್ಮ ಪ್ಲಾನ್ ಏನು ಅಂತ ತನ್ನ ಸಂಪುಟದ ಮಂತ್ರಿಗಳನ್ನ ಕೇಳೋ ಮೂಲಕ ಈ ಮಡಿಲ ಮೀಡಿಯಾಗಳಲ್ಲಿ ಪ್ರಚಾರ ಗಿಟ್ಟಿಸುವ ಮೋದಿಗೆ ಪಕ್ಷದ ಪ್ರಣಾಳಿಕೆ ಇನ್ನೂ ಬಿಡುಗಡೆ ಆಗಿರೋದ ಬಗ್ಗೆ ಚಿಂತೆನೇ ಇಲ್ವಾ? 3 ಸಭೆಯಲ್ಲಿ ಇದೇ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ವಿಪಕ್ಷಗಳು ಇನ್ನು ಮೈತ್ರಿ ಗಟ್ಟಿ ಮಾಡ್ಕೊಳ್ಳೋದಿಕ್ ಒದ್ದಾಡ್ತಾ ಇರುವಾಗ ಮೋದಿ ಆಗ್ಲೇ ಮುಂದಿನ ಅಧಿಕಾರ ಅವಧಿಯ ಮೊದಲ 100 ದಿನಗಳ ಪ್ಲಾನ್ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ಈ ಮಡಿಲ ಮೀಡಿಯಾಗಳು ಆಗ ಹೊಗಳಿದ್ದೇ ಹೊಗಳಿದ್ದು. ಇಷ್ಟೊಂದು ದೂರಕ್ಕೆ ಯೋಚಿಸುವಂತಹ ಪೋಸ್ ಕೊಡಬಲ್ಲ ಮೋದಿ ಈ ಚುನಾವಣೆಯ ಪ್ರಣಾಳಿಕೆ ಬಗ್ಗೆ ಯಾಕೆ ಚಿಂತೆಯನ್ನೇ ಮಾಡಿಲ್ಲ? 2047 ಪ್ಲಾನ್ಗಾಗಿ ಬಿಜೆಪಿ 2700 ಸಭೆಗಳನ್ನ, ಕಾರ್ಯಾಗಾರಗಳನ್ನ, ವಿಚಾರ ಸಂಕೀರ್ಣಗಳನ್ನ ವಿವಿಧ ಹಂತಗಳಲ್ಲಿ ನಡೆಸಿದ್ದು, 20,000+ ಯುವಕರಿಂದ ಅಭಿಪ್ರಾಯ ಪಡೆದಿದೆ ಅಂತೆಲ್ಲ ಪ್ರಚಾರ ಆಗುತ್ತೆ. ಇಂಥ ಬಿಜೆಪಿ ಈವರೆಗೂ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಯಾಕೆ ಹೊರತಂದಿಲ್ಲ? ಕಳೆದ 10 ಮಾಡಿದ್ದೇನೂ ಇಲ್ಲ ಅನ್ನೋ ಕಾರಣದಿಂದಾಗಿ ಈಗ ಪ್ರಣಾಳಿಕೆಯನ್ನ ಜನರ ಮುಂದಿಡ್ಲಾರದಂತ ಭಯಾನ? ಮೋದಿ ಭಾಷಣಗಳನ್ನ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ಎಲ್ಲಿಯೂ ನಿರುದ್ಯೋಗದ ವಿಚಾರ, ಬೆಲೆ ಏರಿಕೆ ವಿಚಾರ ಇರೋದೇ ಇಲ್ಲ. ನಿರುದ್ಯೋಗ, ಬೆಲೆ ಏರಿಕೆ ಮತ್ತು ಅಭಿವೃದ್ಧಿ ವಿಚಾರಗಳೇ ಈ ಚುನಾವಣೆಯಲ್ಲಿ ಬಹುಮುಖ್ಯ ವಿಷಯಗಳಾಗ್ಲಿವೆ ಅಂತ CSDS ಲೋಕನೀತಿ ಸರ್ವೆ ಹೇಳುತ್ತೆ. 19 10,000 ಜನರನ್ನ ಆ ಒಂದು ಸರ್ವೆಯಲ್ಲಿ ಮಾತಾಡಿಸಲಾಗಿದೆ. ಅವರಲ್ಲಿ 36% ಮಂದಿಗೆ ಉದ್ಯೋಗ ಮತ್ತು ಬೆಲೆ ಏರಿಕೆನೇ ಆದ್ಯತೆಯ ವಿಷಯ ಆಗಿದೆ. ನಗರದಲ್ಲಿನ ಹೆಚ್ಚಿನ ಮಂದಿ ನಿರುದ್ಯೋಗ ಕುರಿತ ಪ್ರಶ್ನೆಯನ್ನೇ ಮುಖ್ಯವಾಗಿ ಎತ್ತುತ್ತಾ ಇದ್ದಾರೆ. ಅಂದ್ರೆ ಇದರರ್ಥ ಪಟ್ಟಣಗಳಲ್ಲಿ ಉದ್ಯೋಗಾವಕಾಶ ಕಡಿಮೆ ಇದೆ, ಇಲ್ಲವೇ
ಕಡಿಮೆ ಸಂಬಳಕ್ಕೆ ಹೆಚ್ಚು ದುಡಿಬೇಕಾದಂತಹ ಸ್ಥಿತಿ ಇದೆ. ಆದ್ರೆ ಮೋದಿ ಮಾಡ್ತಾ ಇರೋದೇನು, ಅಂಥವರ ಆ ಪ್ರಶ್ನೆಯನ್ನ ಅಡಗಿಸೋದಿಕ್ಕೆ, ಅವರ ಗಮನವನ್ನೇ ಬೇರೆಡೆಗೆ ಸೆಳೆಯೋದಿಕ್ಕೆ ಧರ್ಮದ ವಿಚಾರವನ್ನ ತರೋದು, ಮುಸ್ಲಿಂ ಲೀಗ್ ವಿಚಾರವನ್ನ ತಂದು ಅವ್ರ ಮುಂದಿಟ್ಟು ಬಿಡೋದು. ಅಲ್ಲಿಗೆ ಮೋದಿಯನ್ನ ನಿರುದ್ಯೋಗ ವಿಚಾರವಾಗಿ ಯಾರು ಪ್ರಶ್ನೆ ಮಾಡೋರೇ ಇರೋದಿಲ್ಲ. ದೇಶದಲ್ಲಿನ ಅತಿ ದೊಡ್ಡ ಸಮಸ್ಯೆ ನಿರುದ್ಯೋಗ, ಅದಾದ ನಂತರ ಬೆಲೆ ಏರಿಕೆ. ದೇಶದ ಜನರನ್ನ ಕೇಳಿದ್ರೆ ಅವ್ರು ಹೇಳೋದು ಕೂಡ ಇದನ್ನೇ, ಮೊದಲನೇದು ನಿರುದ್ಯೋಗ, ಎರಡನೇದು ಬೆಲೆ ಏರಿಕೆ. ಆದ್ರೆ ನೀವು ಮೀಡಿಯಾದವರನ್ನ ಕೇಳಿದ್ರೆ ಅಥವಾ ಮೀಡಿಯಾಗಳಲ್ಲಿ ನೋಡಿದ್ರೆ ಎಲ್ಲದಕ್ಕಿಂತ ದೊಡ್ಡ ವಿಚಾರ ಅಂಬಾನಿ ಫ್ಯಾಮಿಲಿಯ ಮದುವೆ. ವಿದೇಶದಿಂದ ಸಾವಿರಾರು ಜನ ಬರುವಂತ ವಿಚಾರ ದೊಡ್ಡದಾಗಿ ತೋರಿಸಲಾಗುತ್ತೆ. ಮೋದಿ ಮುಖ ಅಂತೂ ಟಿವಿಯಲ್ಲಿ ಕಾಣಿಸ್ತಾನೆ ಇರಬೇಕು. ಅವರು ಸಮುದ್ರದಾಳಕ್ಕೆ ನವಿಲ್ಗರಿಯನ್ನ ಹಿಡ್ಕೊಂಡು ಹೋಗಿ ಧ್ಯಾನಕ್ಕೆ ಕೂರೋದನ್ನ ನೋಡ್ಬೇಕು. ಇದ್ದು ಬಂದಂತ ದ್ವೀಪಗಳಿಗೆಲ್ಲ ಹೋಗಿ ಅಲ್ಲಿ ಫೋಟೋ ಶೂಟ್ ನಲ್ಲಿ ಬಿಸಿ ಆಗೋದನ್ನ ನೋಡ್ಬೇಕು. ಜನರ ಧ್ವನಿಯಾಗಬೇಕಾಗಿದ್ದಂತ ಮೀಡಿಯಾಗಳು ಜನರ ವಿಚಾರಗಳನ್ನ, ಅವರ ಆದ್ಯತೆಗಳು ಏನು ಅನ್ನೋದನ್ನ ಹೇಳ್ತಾನೆ ಇಲ್ಲ. ಹಾಗಾಗಿನೇ ಅವು ಬಿಜೆಪಿ ಪ್ರಣಾಳಿಕೆ ಇನ್ನೂ ಯಾಕೆ ಬಂದಿಲ್ಲ ಅನ್ನೋದನ್ನ ಕೇಳೋದಿಲ್ಲ. ದೇಶದ ಬಹುಪಾಲು ಜನರ ಮುಖ್ಯ ಪ್ರಶ್ನೆಯಾಗಿರುವಂತಹ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ವಿಚಾರ ಮೀಡಿಯಾಗಳಲ್ಲೂ ಇಲ್ಲ, ಮೋದಿ ಭಾಷಣದಲ್ಲೂ ಇಲ್ಲ. ಯಾವುದನ್ನ ಮೋದಿ ದೊಡ್ಡದು ಅಂತ ಹೋದಲ್ಲೆಲ್ಲ ಮಾತಾಡ್ತಾ ಇದ್ದಾರೋ, ಆ ರಾಮ ಮಂದಿರ ವಿಚಾರ, ಆ ಹಿಂದುತ್ವದ ವಿಚಾರ ಜನರ ದೃಷ್ಟಿಯಲ್ಲಿ ಲೆಕ್ಕಕ್ಕೆ ಇಲ್ಲ ಅನ್ನೋದನ್ನ ಸರ್ವೆ ಹೇಳ್ತಾ ಇದೆ. ರಾಮ ಮಂದಿರ ಹಿಂದುತ್ವ ವಿಚಾರವನ್ನ ಇಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾ ಇರುವಂತಹ ಮೋದಿಗೆ ಬಿಜೆಪಿಗೆ ಈ ಸತ್ಯ ಗೊತ್ತಿಲ್ವಾ? ಈ ಸರ್ವೆಯಲ್ಲಿ ಪಾಲ್ಗೊಂಡಿದ್ದಂತಹ 8% ಮಾತ್ರ ರಾಮ ಮಂದಿರ ವಿಚಾರಕ್ಕೆ ಗಮನ ಕೊಟ್ಟಿದ್ದಾರೆ, 2% ಮಾತ್ರ ಹಿಂದುತ್ವ ವಿಚಾರಕ್ಕೆ ಗಮನ ಕೊಟ್ಟಿದ್ದಾರೆ. ವಿಶ್ವದ ತುಂಬಾ ಭಾರತವನ್ನ ಹೊಗಳಲಾಗ್ತಾ ಇದೆ ಅಂತ ಮೋದಿ ಹೇಳ್ಕೊಳ್ತಾ ಇರೋದ್ರ ಬಗ್ಗೆ ಕೂಡ 2% ಮಾತ್ರ ಮಹತ್ವ ಕೊಟ್ಟಿದ್ದಾರೆ. ಉಳಿದವರು ಯಾರಿಗೆ ಕೂಡ ಇವು ಮಹತ್ವ ಕೊಡಬೇಕಾದಂತಹ ವಿಚಾರಗಳೇ ಆಗಿಲ್ಲ. ಆದ್ರೆ ನಿರುದ್ಯೋಗದ ಬೆಲೆ ಏರಿಕೆಯ ಕಷ್ಟಕ್ಕೆ ಸಿಕ್ಕವರನ್ನ ಮತ್ತೆ ಮತ್ತೆ ತಂದು ಧರ್ಮದ ನೆಪದಲ್ಲಿ ಕಟ್ಟಿ ಹಾಕೋದಿಕ್ಕೆ ಅವ್ರು ಯಾರು ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡದಂತೆ ನೋಡ್ಕೊಳ್ಳಲು ಮೋದಿ ಪ್ರಯತ್ನಿಸ್ತಾ ಇದ್ದಾರೆ. ನಿಮಗ್ ಹೆಮ್ಮೆ ಅನಿಸೋದಿಲ್ವಾ, ನಿಮಗ್ ಹೆಮ್ಮೆ ಅನಿಸೋದಿಲ್ವಾ ಅಂತ ಕೇಳ್ತಾ ವಾಸ್ತವವನ್ನೇ ಯಾಕೆ ಮರೆ ಮಾಚೋದಿಕ್ ನೋಡ್ತಾರೆ ಈ ದೇಶದ ಪ್ರಧಾನಿ? ದೇಶದಲ್ಲಿನ ಶಿಕ್ಷಣ ಸಂಸ್ಥೆಗಳ ಸ್ಥಿತಿ ಅಧೋಗತಿಗೆ ಇಳಿದಿದೆ. ಇದೇ ಮೋದಿ ಸರ್ಕಾರದ ಕಾಲದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ಬಿಟ್ಟು ಬೇರೆ ದೇಶಗಳಿಗೆ ಓದೋದಿಕ್ ಹೋಗಿದ್ದಾರೆ. ಮದರ್ ಆಫ್ ಡೆಮಾಕ್ರಸಿ ಅಂತ ಮಾತಿತ್ತಿದ್ರೆ ಹೇಳುವಂತ ಮೋದಿಯ ಅಸಲಿ ಮುಖ ಯಾವತ್ತೋ ಬಯಲಾಗಿದೆ. ದೇಶದಲ್ಲಿನ ಪ್ರಜಾಸತ್ತೆಯ ಪರ ಭಾಷಣಕ್ಕೂ ವಾಸ್ತವಕ್ಕೂ ಅಜಗಜಾಂತರ ಇದೆ ಅನ್ನೋದು ತಿಳಿದು ಹೋಗಿದೆ. ಪ್ರಜಾಸತ್ತೆಯ ವಿಚಾರವಾಗಿ ಅಧ್ಯಯನಿಸುವ ಸಂಸ್ಥೆಗಳೆಲ್ಲ ಭಾರತವನ್ನ ಕೆಳಗಿನ ಸ್ಥಾನದಲ್ಲಿ ಇಡತೊಡಗಿವೆ. ನರೇಂದ್ರ ಮೋದಿ ನೇತೃತ್ವದ ಭಾರತ ಇನ್ನು ಪ್ರಜಾಸತ್ತಾತ್ಮಕವಾಗಿ ಉಳಿದಿದೆಯಾ ಅನ್ನುವಂತಹ ಪ್ರಶ್ನೆಗಳೆದ್ದಿವೆ. ದೇಶ ಸರ್ವಾಧಿಕಾರದ ದಿಕ್ಕಿನಲ್ಲಿ ಹೋಗ್ತಾ ಇರುವ ಕುರಿತು ಕಳವಳ ಎದ್ದಿದೆ. ಮೋದಿ ಸರ್ಕಾರದ ನಡೆ ಧರ್ಮವನ್ನು ರಾಜಕೀಕರಣಗೊಳಿಸಿದ ಅತ್ಯಂತ ಅಪಾಯಕಾರಿ ಹುಲಿ ಸವಾರಿಯ ಆಗಿದೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿವೆ. ದೇಶದ ಮೀಡಿಯಾಗಳ ಕಣ್ಣಿಗೆ ಮಾತ್ರ ಈ ಯಾವ ಕರಾಳ ಸತ್ಯಗಳು ಕಾಣಿಸ್ತಾ ಇಲ್ಲ. ನ್ಯೂಸ್ ವೀಕ್ಗೆ ಮೋದಿ ಸಂದರ್ಶನ ಕೊಡ್ತಾರೆ, ಏನಿತ್ತದ್ರಲ್ಲಿ? ಯಥಾ ಪ್ರಕಾರ ಮೋದಿಗೆ ಬೇಕಾದ ಹಾಗೇನೆ ಸಿದ್ಧಪಡಿಸಲಾಗದಂತಹ ಪ್ರಶ್ನೆಗಳು ಮತ್ತು ಮೋದಿ ತನ್ನನ್ನ ತಾನೇ ಹೊಗಳಿಕೊಳ್ಳೋದು. ಇದು ಇಂಟರ್ವ್ಯೂ ಅಲ್ಲ, ಸ್ಟೆನೋಗ್ರಫಿ ಅಂತ. ಆ ಸಂದರ್ಶನದ ಬಗ್ಗೆ ಫೈನಾನ್ಷಿಯಲ್ ಟೈಮ್ಸ್ ಸಂಪಾದಕ ಎಡ್ವರ್ಡ್ ಲ್ಯೂಸ್ ಕಟುವಾಗಿ ಟೀಕೆ ಮಾಡಿದ್ದಾರೆ. ರಾಜಕಾರಣಿಯೊಬ್ಬನನ್ನ ಸಂದರ್ಶನ ಮಾಡುವಾಗ ಆತನನ್ನ ಪ್ರಶ್ನಿಸಕೂಡದು ಅನ್ನೋದು ಷರತ್ತಾಗಿದ್ರೆ ಅಂಥ ಕರಾರನ್ನ ಒಪ್ಪಕೂಡದು ಅಂತ ಪತ್ರಕರ್ತರಿಗೂ ಎಡ್ವರ್ಡ್ ಲ್ಯೂಸ್ ಕುಟುಕಿದ್ದಾರೆ. ಗಾರ್ಡಿಯನ್ನ ಪತ್ರಕರ್ತೆ ಹನ್ನಾ ಎಲಿಸ್ ಕೂಡ ಅದು ಸಂದರ್ಶನ ಅಲ್ಲ, ಮೋದಿ ಪತ್ರಿಕಾ ಹೇಳಿಕೆ ಅಂತ ಟೀಕೆ ಮಾಡಿದ್ದಾರೆ. ಮೋದಿ ಮತ್ತವರ ಸರ್ಕಾರದ ಬಣ್ಣ ಏನನ್ನೋದು ಹೀಗೆ ಇಡೀ ಜಗತ್ತಿಗೆ ಗೊತ್ತಿರುವಾಗ ಇಲ್ಲಿನ ಜನರ ಮುಂದೆ ಮಾತ್ರ ಮೋದಿ ಇಡೀ ವಿಶ್ವ ಭಾರತವನ್ನ ಕೊಂಡಾಡ್ತಾ ಇದೆ ಅನ್ನೋದು ಹೆಮ್ಮೆ ಪಡಬೇಕಾದಂತಹ ವಿಚಾರ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಚುನಾವಣಾ ರ್ಯಾಲಿಯಲ್ಲಿ ಬಂದು ನಿಂತಿರುವ ಆ ಜನರ ಮುಂದೆ ನಿಂತು ಮೋದಿ ಹೆಮ್ಮೆಯ ವಿಚಾರದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅದೇ ಜನರು ಯಾವ ವಿಚಾರವಾಗಿ ಕಂಗೆಟ್ಟಿದ್ದಾರೋ ಆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಪ್ರಶ್ನೆಗೆ ಮೋದಿ ಬಳಿ ಉತ್ತರನೇ ಇಲ್ಲ, ಅದ್ರ ಹತ್ರಕ್ಕೂ ಕೂಡ ಮೋದಿ ಸುಳಿಯೋದು ಇಲ್ಲ. ಉದ್ಯೋಗ ಸಿಗೋದು ಕಷ್ಟವಾಗಿದೆಯಾ ಅಥವಾ ಸುಲಭವಾಗಿದೆ ಅನ್ನುವಂತಹ ಆ ಸರ್ವೆಯಲ್ಲಿನ ಪ್ರಶ್ನೆಗೆ ಕಡು ಕಷ್ಟವಾಗಿದೆ ಅಂತ 62% ಉತ್ತರಿಸಿದ್ದಾರೆ. ಹಾಗೆ ಉತ್ತರಿಸಿದವರಲ್ಲಿ ಗ್ರಾಮೀಣ ಪ್ರದೇಶದ ಜನ 62%, ನಗರದವರು 65%, ಇನ್ನು ಪುರುಷರು 65%, ಮಹಿಳೆಯರು 59%. ಉದ್ಯೋಗ ಸಿಗೋದು ಬಹಳ ಕಷ್ಟವಾಗ್ತಾ ಇದೆ ಅಂತ 67% ಮುಸ್ಲಿಮರು ಹೇಳ್ತಾ ಇದ್ದಾರೆ. ಹಿಂದೂ ಒಬಿಸಿಗಳಲ್ಲಿ 63% ಈ ಕಷ್ಟದ ಬಗ್ಗೆ ಹೇಳ್ಕೊಂಡಿದ್ದಾರೆ. 59% ಎಸ್ಟಿಗಳು ಉದ್ಯೋಗ ಸಿಗೋದು ಕಷ್ಟವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹಿಂದೂ ಮೇಲ್ವರ್ಗದವರಲ್ಲೂ ಈ ಕಷ್ಟದ ಬಗ್ಗೆ ಹೇಳ್ಕೊಳ್ತಾ ಇರುವವರು 57%. ವಾಸ್ತವ ಈ ರೀತಿ ಇರುವಾಗ ಪ್ರಧಾನಿ ಮಾತ್ರ ನಿರುದ್ಯೋಗ ವಿಚಾರವನ್ನೇ ಚುನಾವಣೆಯಿಂದ ಇಲ್ಲವಾಗಿಸೋದಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಮುಸ್ಲಿಂ ಲೀಗ್ ಜೊತೆಗೆ ಇಡೋದನ್ನ ಮಾತ್ರ ಅವರು ಮರೀದೇನೆ ಮಾಡ್ತಾರೆ.
ಹೀಗೆ ಧರ್ಮದ ವಿಚಾರವನ್ನ ತಂದಿಟ್ಟು ಜನರು ಉದ್ಯೋಗವೇ ಸಿಗದಂತಾಗಿರುವಂತಹ ತಮ್ಮ ಸ್ಥಿತಿಯನ್ನೇ ಮರೆತು ಬಿಡುವಂತೆ ಮಾಡುವಂತಹ ತಂತ್ರ ಮೋದಿಯದ್ದು. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂದ್ರೆ ILO ಮತ್ತು ಮಾನವ ವಿಕಾಸ ಸಂಸ್ಥಾನ ಪ್ರಕಟಿಸಿರುವಂತಹ ಇಂಡಿಯಾ ಅನ್ಎಂಪ್ಲಾಯ್ಮೆಂಟ್ ರಿಪೋರ್ಟ್, ಭಾರತದ ನಿರುದ್ಯೋಗಿಗಳಲ್ಲಿ 83% ಯುವಕರೇ ಇದ್ದಾರೆ ಅನ್ನುವಂತಹ ಒಂದು ಕಟು ವಾಸ್ತವವನ್ನು ತೆರೆದಿಟ್ಟಿದೆ. 2000 ಈ ಒಂದು ಪ್ರಮಾಣ 35% ಇತ್ತು, 2022 65.7% ಇತ್ತು. ಸ್ಥಿತಿ ಈ ರೀತಿ ಇರುವಾಗ ಸತ್ಯವನ್ನ ಯಾಕೆ ಸರ್ಕಾರ ಮರೆಮಾಚ್ತಾ ಇದೆ? ಸತ್ಯವನ್ನ ಹೇಳೋ ಬದಲು ಮೋದಿ ಸರ್ಕಾರದ ಮಂತ್ರಿಗಳು ವಿಪಕ್ಷಗಳ ಬಳಿ ಸರಿಯಾದ ಡೇಟಾ ಇಲ್ಲ ಅಂತ ವಿತಂಡವಾದಕ್ಕೆ ಬಿದ್ದಿದ್ದಾರೆ. ಹಣಕಾಸು ಸಚಿವೆ ವಿಪಕ್ಷಗಳನ್ನ ಯಾಕೆ ದೂರ್ತಾ ಇದ್ದಾರೆ? ಅವರ ಬಳಿ ನಂಬಲರ್ಹ ಡೇಟಾ ಇರಬೇಕಲ್ವಾ? ನಂಬಲರ್ಹ ಡೇಟಾ ಇರಬೇಕಾಗಿರೋದು ಸರ್ಕಾರದ ಬಳಿ ಅಲ್ವಾ? 2019 ಚುನಾವಣೆಗೆ ಮೊದಲು ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಬಂದಂತಹ ವರದಿ 40 ಅತ್ಯಧಿಕ ನಿರುದ್ಯೋಗ ಪ್ರಮಾಣ ಇದೆ ಅಂತ ಹೇಳಿತ್ತು. ಅದಾದ ಬಳಿಕ ಸರ್ವೆಯನ್ನೇ ಅಡಗಿಸಿ ಬಿಡಲಾಯಿತು. ನಿರುದ್ಯೋಗದ ಬಗ್ಗೆ ತಿಳಿಯೋದಕ್ಕೆ ಸರಿಯಾದಂತಹ ವ್ಯವಸ್ಥೆಯನ್ನಾದ್ರೂ ಮೋದಿ ಸರ್ಕಾರ ಮಾಡ್ತಾ ಅಂತಂದ್ರೆ ಅದೂ ಇಲ್ಲ. ಸರ್ಕಾರದ ಬಳಿ ಈ ದೇಶದ ನಿರುದ್ಯೋಗ ಸ್ಥಿತಿಯನ್ನ ತೋರಿಸುವಂತ ಸೂಕ್ತ ಡೇಟಾ ಇಲ್ಲವೇ ಇಲ್ಲ. ಸ್ವತಃ ಹಣಕಾಸು ಸಚಿವೆ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಉದ್ಯೋಗ ಹೆಚ್ಚಾಗಿದೆ ಅಂತ ಮಾತ್ರ ಹೇಳೋರ್ ಬಳಿ ಎಷ್ಟು ಹೆಚ್ಚಾಗಿದೆ, ಎಂಥ ಉದ್ಯೋಗ, ಎಷ್ಟು ಸಂಬಳ, ಈ ವಿಚಾರದ ಅಂಕಿಅಂಶಗಳೇ ಇಲ್ಲ. ಯಾಕಿಲ್ಲ? ಮೋದಿ ಸರ್ಕಾರ ಬಂದು 10 ಆದ್ರೆ ಸರ್ಕಾರಿ ಉದ್ಯೋಗದ ಚಿತ್ರ ಕೊಡಬಲ್ಲಂತಹ ಸರಿಯಾದ ಅಂಕಿಅಂಶಗಳೇ ಸರ್ಕಾರದ ಬಳಿ ಇಲ್ಲ. ಹೇಗಿದೆ ನೋಡಿ, ಇಲ್ಲಿ ಉದ್ಯೋಗ ಮೊದಲೇ ಇಲ್ಲ, ಇದ್ರೂ ಸಣ್ಣ ಸಂಬಳಕ್ಕೆ ದುಡಿಬೇಕಾದಂತಹ ಸ್ಥಿತಿ ಇದೆ, ಆದಾಯ ಇಲ್ಲ. ಇಂಥದ್ರ ನಡುವೆನೆ ಬೆಲೆ ಏರಿಕೆ ಬರೇ ಬೇರೆ. ಅದ್ ಎಂಥ ವಸೂಲಿ ದಂಧೆ ಆಗಿತ್ತು ಅನ್ನೋದು ಈಗಾಗಲೇ ಬಯಲಾಗಿದೆ. ಆದ್ರೆ ಪ್ರಧಾನಿ ಮೋದಿ ಮಾತ್ರ ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ಮಾತಾಡ್ತಾನೆ ಇದ್ದಾರೆ. ಆದ್ರೆ ಈ ಚುನಾವಣೆಯ ಮುಖ್ಯ ವಿಚಾರಗಳಾಗಬೇಕಾಗಿದ್ದಂತಹ ಸಮಸ್ಯೆಗಳೇ ಪ್ರಧಾನಿ ಮೋದಿ ಮಾತಿನಲ್ಲಿ ಇಲ್ಲ. ಬಿಜೆಪಿ ಪ್ರಣಾಳಿಕೆಯೂ ಬಿಡುಗಡೆ ಆಗ್ತಾ ಇಲ್ಲ. ಮತ ಕೇಳ್ತಾ ಇರುವಂತಹ ಮೋದಿಜಿಗೆ ಜನ ಈಗ ಕೇಳಬೇಕಾಗಿದೆ, ಯಾವ ವಿಚಾರಕ್ಕಾಗಿ ನಾವು ನಿಮಗೆ ಮತ ಕೊಡಬೇಕು ಅಂತ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.